ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡತ್ತಿದ್ರಿ ಎಲ್ಲರೂ? ನಾನಿಲ್ಲೇ ಆಲೂ ಪರೋಟ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೆ ರೀ. ಬರ್ರಿ ನೋಡೋಣ ಅಂತ ಹೆಂಗೆ ಮಾಡೋದಂತ. ಇದು ಮಾಮೂಲು ದಿನ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಚಪಾತಿ ಹಿಟ್ಟು ಕಲಿಸಿಟ್ಕೊಂಡಿನಿ. ಇದಕ್ಕೆ ಇನ್ನೂ ಏನು ಸೇರಿಸ್ತೀನಿ ಅನ್ನೋದು ಶೇರ್ ಮಾಡ್ತೀನಿ. ಇಲ್ಲೇ ಆಲೂ, ಇದು ಆಲೂಗಡ್ಡೆ ಬೇಯಿಸಿ ತುರಿದಿಟ್ಕೊಂಡೇನು ರೀ. ಒಂದು ಆಲೂಗಡ್ಡೆ ಇದೆ, ಆಮೇಲೆ ಇಲ್ಲೊಂದು ಸ್ವಲ್ಪ ಪಾಲಕ್ ಕಟ್ ಮಾಡಿಟ್ಕೊಂಡೇನು ವಾಶ್ ಮಾಡಿ, ಕೊತ್ತಂಬರಿ ಸೊಪ್ಪು, ಇದರೊಳಗೆ ಒಂದು ಅರ್ಧ ಹಸಿಮೆಣಸಿನ್ಕಾಯಿ, ಜಿಂಜರು ಹೆರ್ಜಿದ್ದು, ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪನ್ನೀರ್ ರೀ ಹೆರ್ಜಿಟ್ಕೊಂಡೀನಿ. ಆಮೇಲೆ ಇಲ್ಲೇ ಬಜ್ಜಿದ ಹಿಟ್ಟು, ಕಡಲೆ ಹಿಟ್ಟು, ಅದು ಎಲ್ಲನೂ ಹಾಕಂಗಿಲ್ಲ, ನಾನು ತೋರಿಸ್ತೇನೆ ಅವಾಗ. ಸ್ವಲ್ಪ ಗೋಧಿ ಹಿಟ್ಟು ರೀ ಚಪಾತಿ ಹಿಟ್ಟು, ಆಮೇಲೆ ಇದರೊಳಗೆ ಸ್ವಲ್ಪ ಇಲ್ಲೇ ಅಜ್ವಾನ್ ಅದಾವೆ, ಅಜ್ವಾನ್ ಐತಿ, ಗರಂ ಮಸಾಲ ಐತಿ, ರೆಡ್ ಚಿಲ್ಲಿ ಪೌಡ್ರ್, ಅಚ್ಚು ಖಾರದ ಪುಡಿ ಐತಿ, ಕೋರಿಯಂಡ್ರ್ ಪೌಡ್ರು, ಆಮೇಲೆ ಜೀರಿಗೆ ಪೌಡ್ರಿ, ಕ್ಯುಮಿನ್ ಪೌಡ್ರು. ರುಚಿಗೆ ಬೇಕಾಗುವಷ್ಟು ಸಾಲ್ಟ್ ಹಾಕ್ಕೊಳ್ಳೋಣಂತ. ಈಗ ಫಸ್ಟು ಈ ಹಿಟ್ಟಿನ ಕೆಲಸ ಐತೆ ಬರ್ರಿ, ತೋರಿಸ್ತೀನಿ ಏನಂತ. ಗೋಧಿ ಹಿಟ್ಟೇನು ಕಲಿಸಿಟ್ಟಿವಲ್ಲ, ಒಂದು ಅರ್ಧ ಸ್ಪೂನಷ್ಟು ಬಜ್ಜಿ ಹಿಟ್ಟು ರೀ, ಕಡಲೆ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಕರೆಕ್ಟಾಗಿ ಹಿಂಗಾದಿಟ್ಕೊಳ್ಳೋಣಂತ. ಆಲ್ರೆಡಿ ಸಾಫ್ಟ್ ಇರೋದು ಅದು ಚಪಾತಿ ಹಿಟ್ಟು, ಅದಕ್ಕೆ ಕಡಲೆ ಹಿಟ್ಟು ಸೇರಿಸ್ಕೊಂಡೇನಿ. ಸ್ವಲ್ಪ ತುಪ್ಪ ನಾದ್ಕೊಂಡ್ಮೇಲೆ ಇನ್ನು ಇದನ್ನೆಲ್ಲ ಮಿಕ್ಸಿಂಗ್ ಮಾಡೋಣಂತ. ಇದು ಕಲಿಸಿ ರೆಡಿ ಆಯ್ತು ರೀ. ಇದು ಒಂದು ಸೈಡ್ ಇಟ್ಕೊಳ್ಳೋಣ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಂಬಿಡೋಣ. ಈಗ ಆಲೂಗಡ್ಡೆ, ಆಮೇಲೆ ಇಲ್ಲೊಂದು ಸ್ವಲ್ಪ ಗೋಧಿ ಹಿಟ್ಟು, ಈ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ತುರಿದಿದ್ದು ಪನ್ನೀರು, ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು, ಆಮೇಲೆ ಜಿಂಜರು ಸ್ವಲ್ಪ ಕೈಲೇ ತೆಗಿಯಬೇಕು, ಅದನ್ನು ರೆಡ್ ಚಿಲ್ಲಿ ಪೌಡ್ರು, ಜೀರಿಗೆ ಪೌಡ್ರು, ಇದು ಕೊರಿಯಾಂಡ್ರ್ ಪೌಡ್ರು, ಗರಂ ಮಸಾಲ ಸ್ವಲ್ಪ, ಆಮೇಲೆ ಅಜ್ವಾಯಿನ್ ರೀ. ಆಮೇಲೆ ಸ್ವಲ್ಪ ಈ ಬಜ್ಜಿ ಹಿಟ್ಟು, ಏನು ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಒಂದು ಸ್ವಲ್ಪ ಹಾಕಿನಿ, ಇದನ್ನು ಒಂದು ಸ್ವಲ್ಪ. ಒಂದು ಸ್ವಲ್ಪ ಸಾಲ್ಟ್ ರೀ, ಚಪಾತಿ ಹಿಟ್ಟಿಗಂತೂ ಹಾಕಿ ಕಲಸಿನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಕು, ಇದನ್ನು ಮಿಕ್ಸ್ ಮಾಡೋಣ. ಇದರೊಳಗೆ ಚಾಟ್ ಮಸಾಲ ಯೂಸ್ ಮಾಡ್ತಿದ್ರೆ ಹಾಕ್ಕೋಬೋದು, ನಾನು ಹಾಕತ್ತಿಲ್ಲ, ಇಷ್ಟಪಡೋರು ಹಾಕ್ಕೋಬೋದು. ರೆಡಿ ಆಯ್ತು ನೋಡಿರಿ ಸ್ಟಫಿಂಗ್. ಸ್ಟೋವ್ ಆನ್ ಮಾಡಿಟ್ಟೇನಿ ರೀ, ತವ ಇಟ್ಟೇನಿ ಬಿಸಿ ಆಗಲಿ. ಇದು ಒಂದು ಉಳ್ಳಿ ಹಿಟ್ಟು ತೊಗೊಂಡೇನಿ, ಹಿಟ್ಟು ಮಸ್ತ್ ಸಾಫ್ಟ್ ಐತ್ರಿ ಈಗಿದೆ. ಸ್ವಲ್ಪ ಇಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ, ಗೋಧಿ ಹಿಟ್ಟು ರೀ ಹಚ್ಚಕ್ಕೆ. ಸ್ವಲ್ಪ ಗೀ ಹಾಕಿದೆ ಅದಕ್ಕೆ, ಎಲ್ಲ
ಅಂಟಿಸ್ಕೊಂಡ್ರೆ ಅದನ್ನ ದೂರ ಆಗ್ತೈತಿದೆ ಇಲ್ಲ. ಹಂಗೆ ಸ್ವಲ್ಪ ಏನಾರ ಹಿಂಗೆ ಅದು ಹರಿದಂಗಾಗಿ ಓಡಿದ್ರೆ ಸ್ಟಫಿಂಗ್ ಏನಾರು ಸ್ವಲ್ಪ ಹೊರಗೆ ಬಂದರೂ ಪರವಾಗಿಲ್ಲ, ಅದು ಇನ್ನೂ ಮಸ್ತ್ ಬೇಯುತ್ತೆ. ಬೇಯುವಾಗ ಹೊರಗೆ ಬಂತು ಅಂದ್ರೆ ಸ್ಟಫ್ ಮಾಡಿದ್ದು ಭಾಳ ಚಂದ ಬೇಯುತ್ತೆ ರೀ, ಅದು ಟೇಸ್ಟ್ ಇನ್ನೂ ಬರುತ್ತೆ ಅದ್ರದ್ದು. ಕಾಯ್ದೈತ್ರಿ ಅದು ಹಾಕೋಣ. ತಿರುಗಿಸಿ ಹಾಕ್ತೀವಲ್ಲ ಅವಾಗ ಮತ್ತೆ ಅದು ಹತ್ಕೊಂಡೈತೆ ನೋಡೋಣ. ಹತ್ಕೊಳ್ಳಂಗಿಲ್ಲ, ಗ್ಯಾರಂಟಿ ಐತಿ. ತುಪ್ಪ ಹಾಕಿನಲ್ಲ, ಹಾಕ್ತಿದ್ರೆ ತುಪ್ಪನೂ ಹಾಕ್ಬೋದು, ಇಲ್ಲ ಎಣ್ಣೆ ಹಾಕ್ತೀನಿ ಅಂದ್ರೆ ದಿನ ಅಡುಗೆಗೆ ಯೂಸ್ ಮಾಡ್ತೀವಿ ಎಣ್ಣೆ, ಅದು ಆದರೂ ಹಾಕ್ಕೋಬೋದು. ಮಸ್ತ್ ರುಚಿ ಆಗ್ತೈತೆ ರೀ ಹಿಂಗೆ ಮಾಡಿದ್ರೆ. ಆಮೇಲೆ ಆಲೂಗಡ್ಡೆ ಪಲ್ಯಕ್ಕಂತ ಬೇಯಿಸಿರ್ತೀವಿ, ಆವಾಗ ಒಂದೆರಡು ಎತ್ತಿ ಇಟ್ಬಿಟ್ರೆ ಇದು ಇನ್ನೊಂದು ಟಿಫನ್ ರೆಡಿ ಆಗಿಬಿಡುತ್ತೆ ಬ್ರೇಕ್ಫಾಸ್ಟಿಗೆ. ಇಲ್ಲ ಈವ್ನಿಂಗ್ ಟೈಮ್ ಬೇಕಂದರೂ ಯಾವಾಗ ಬೇಕಂದರೂ ಮಾಡ್ಕೋಬೋದು. ಒಂದೆರಡು ಆಲೂಗಡ್ಡೆ ಬೇಯಿಸಿದ್ದೆ ಎತ್ತಿಟ್ಕೊಂಡ್ಬಿಟ್ವಿ ಅಂದರೆ. ಸ್ಟೋವ್ ಸಿಮ್ನಾಗಿಟ್ಟೀನಿ, ಸ್ವಲ್ಪ ಜೋರು ಮಾಡ್ಕೋತೀನಿ. ಅಲ್ಲಿ ತನಕ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಾರ್ಡ್ರಿಗೆ ಹಾಕೋತಿದ್ರು ಹಾಕ್ಕೋಬೋದು, ನಾನು ಮೇಲೆ ಅಷ್ಟು ಹಾಕತ್ತೀನಿ. ಕೆಳಗೆ ಹೆಂಗೋ ಐತಲ್ಲ ಆಲ್ರೆಡಿ ಮೊದ್ಲು ಹಾಕಿದ್ದು. ರೆಡಿ ರೀ. ಆಲೂ ಪರಾಟ ರೆಡಿ ಆದವು ರೀ. ಸ್ಟೋವ್ ಆಫ್ ಮಾಡಿಬಿಡೋಣ. ಈಸಿಯಾಗಿ ಟೇಸ್ಟಿಯಾಗಿ ಆಲೂ ಪರಾಟ ರೆಡಿ ಆಯ್ತು ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ತಪ್ಪದ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅದರೊಳಗೆ ಆಲ್ ಚೂಸ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಅಂದರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳದ್ದು ನೋಟಿಫಿಕೇಶನ್ ನಿಮಗೆ ಲಗು ತಲುಪ್ತಾವ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.